ಉಪಸಮರದ ಅಖಾಡದಲ್ಲಿ ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿರೋದ್ರಿಂದ ಇಂದು ಘಟಾನುಘಟಿ ನಾಯಕರು ನಾಮಿನೇಷನ್ ಫೈಲ್ ಮಾಡುತ್ತಾರೆ. ಈಗಾಗಲೇ ಮಂಡ್ಯ, ಶಿವಮೊಗ್ಗ, ರಾಮನಗರ, ಜಮಖಂಡಿ ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲೈಸ್ ಆಗಿದ್ದು, ಮಧು ಬಂಗಾರಪ್ಪ ಹೊರತುಪಡಿಸಿ ಉಳಿದೆಲ್ಲ ಅಭ್ಯರ್ಥಿಗಳು ಇವತ್ತೇ ನಾಮಿನೇಷನ್ ಫೈಲ್ ಮಾಡ್ತಾರೆ. ಇತ್ತ ಗಣಿಧಣಿಗಳ ಕೋಟೆ ಬಳ್ಳಾರಿಯಲ್ಲಿ ಮಾತ್ರ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಸಿದ್ದರಾಮಯ್ಯ ಒಲವು ವಿಎಸ್ ಉಗ್ರಪ್ಪ ಪರವಾಗಿದ್ರೆ ನಾಗೇಂದ್ರ ತಮ್ಮ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಡಿಸೋಕೆ ಲಾಬಿ ನಡೆಸ್ತಾ ಇದ್ದಾರೆ. ಇತ್ತ ಜಾರಕಿಹೊಳಿ ಬ್ರದರ್ಸ್ ಒಲವು ಸಂಬಂಧಿ ದೇವೇಂದ್ರಪ್ಪ ಪರವಾಗಿದೆ. ಯಾವುದೇ ಕ್ಷಣದಲ್ಲಿ ಕೈ ಅಭ್ಯರ್ಥಿ ಹೆಸರು ಘೋಷಣೆಯಾಗೋ ಚಾನ್ಸಸ್ ಕೂಡ ಇದೆ. ಇನ್ನು ಬಳ್ಳಾರಿ ಬಿಜೆಪಿಯಲ್ಲೂ ಪರಿಸ್ಥಿತಿಯನ್ನು ವಿಭಿನ್ನವಾಗಿಲ್ಲ. ಜಯಶಾಂತ ಮಂಗಳವಾರ ಅಂದ್ರೆ ನಾಳೆ ಉಮೇದುವಾರಿಕೆ ಸಲ್ಲಿಕೆ ಮಾಡ್ತಾರೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ ಶ್ರೀನಿವಾಸ್ ಬಿಜೆಪಿಗೆ ರಿಸೈನ್ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡುವುದಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ಇವತ್ತು ನಾಮಪತ್ರ ಸಲ್ಲಿಕೆಗೆ ಸಿದ್ಧವಾಗಿದ್ದಾರೆ. ಸರ್, ಈ ಚುನಾವಣೆ ನಿಮ್ಮ ವೈಯಕ್ತಿಕವಾಗಿ ಮತ್ತೆ ಪಕ್ಷಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದಾ ಸರ್? ಈಗಾಗಲೇ ನಾವ್ಯಾರು ಕೂಡ ಅನ್ಕೊಂಡಿದ್ದಿಲ್ಲ ಈ ಒಂದು ಮಧ್ಯಂತರ ಚುನಾವಣೆ ಬರುತ್ತೆ, ಜನರಲ್ ಎಲೆಕ್ಷನ್ ಟೈಮಲ್ಲೇ ಬರ್ಬೋದಂತ ಅನ್ಕೊಂಡಿದ್ವಿ. ಆಗ್ಲೇ ಹೇಳಿದಂಗೆ ಇದೊಂದು ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ ಚುನಾವಣೆ ಎದುರಿಸಬೇಕತ್ತೆ. ಮತ್ತೆ ಸಂವಿಧಾನ 6 ಮಂತ್ಸ್ ಟೈಮ್ ಇದೆ, ಹಾಗಾಗಿ ಚುನಾವಣೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, ಕಳೆದ 15 ವರ್ಷಗಳಿಗೆ ಇದ್ದಂತ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಪರಿಸ್ಥಿತಿ, ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಂತಹ ಅಭಿವೃದ್ಧಿ ಕೆಲಸಗಳು, ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಭವಿಷ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು, ಅದು ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಯಾವುದೇ ಇಂಡಸ್ಟ್ರಿ ರಿಲೇಟೆಡ್ ಇರ್ಬೋದು, ವಲಸೆ ಹೋಗುವಂತ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಜನರ ಒಂದು ಆಶ್ವಾದದಿಂದ ಸರ್ಕಾರ ಬಂದಾದ್ಮೇಲೆ ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿ ತೆಗೆದುಕೊಂಡು ಹೋಗಿದ್ದು ಎಲ್ಲರೂ ಕೂಡ ಗೊತ್ತಂತ ವಿಷಯ. ಆ ಒಂದು ಎಜುಕೇಷನ್ ರಿಲೇಟೆಡ್ ಆಗಿ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗಳು ನಮ್ಮ ಶಿವಮೊಗ್ಗಕ್ಕೆ ಬಂದಿದೆ. ಸ್ವಾತಂತ್ರ್ಯ ನಂತರ ನಮ್ಮ ವಿಎಸ್ಐಎಲ್ ಎಂಪಿಎಂ ಫ್ಯಾಕ್ಟರಿ ಅದ್ಬಿಟ್ರೆ ಇನ್ನು ಯಾವುದೇ ಇಂಡಸ್ಟ್ರಿ ತರುವಂತಹ ಪ್ರಯತ್ನಗಳು ಹಿಂದೆ ಆಡಳಿತವನ್ನು ಮಾಡಿದಂಥ ಸರ್ಕಾರಗಳು ಯಾವುದು ಕೂಡ ಮಾಡಿದ್ದಿಲ್ಲ. ಆದರೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಬಂದಂತಹ ಪ್ರತಿಫಲವಾಗಿ ಸುಮಾರು 15,000ಕ್ಕಿಂತ ಹೆಚ್ಚಿನ ನಮ್ಮ ಸಹೋದರ ಸಹೋದರಿಯರು ಇವತ್ತು ಉದ್ಯೋಗಕ್ಕೆ ಅವಕಾಶಗಳು ಸಿಕ್ಕಿದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಡೆವಲಪ್ಮೆಂಟ್ ಆಗಿದೆ. ಮತ್ತೆ ಕೇಂದ್ರದ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ಆಶ್ವಾದದಿಂದ ನಾನ್ ಸಂಸತ್ ಸದಸ್ಯನಿದ್ದಾಗಿರ್ಬೋದು, ಪೂಜಾ ತಂದೆಯವರಂತಹ ಯಡಿಯೂರಪ್ಪನ ಸಂಸತ್ ಸದಸ್ಯದ್ದಾಗಿರ್ಬೋದು, ಆಯ್ನು ಮಂಜುನಾಥ್ ಸಂಸತ್ ಸದಸ್ಯದ್ದಾಗಿರ್ಬೋದು, ಈ ರೀತಿ ಕೇಂದ್ರ ಮತ್ತೆ ರಾಜ್ಯ ಮತ್ತೆ ನಮ್ಮ ಜಿಲ್ಲೆಗೆ ಒಂದು ಸೇತುವೆ ಆಗಿ ರೈಲ್ವೆ ಕ್ಷೇತ್ರ ಇರ್ಬೋದು, ಪ್ರೊಟೆಕ್ಟೆಡ್ ವಾಲ್ಸ್ಗಳು ಇರ್ಬೋದು, ಈ ತರ ಇನ್ಫ್ರಾಸ್ಟ್ರಕ್ಚರ್, ನ್ಯಾಷನಲ್ ಹೈವೆ, ಇದಕ್ಕೆ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಅನ್ನು ಮಾಡಿದ್ವಿ. ಮುಖ್ಯಮಂತ್ರಿ ಅವರ ಪುತ್ರ ಅಂತ ಮಧು ಬಂಗಾರಪ್ಪ ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ, ಈ ಸ್ಪರ್ಧೆ ಬಗ್ಗೆ ರಾಘವೇಂದ್ರ ಅವರು ಏನ್ ಹೇಳ್ತಾರೆ ನನ್ನ ಕೇಳ ಸರ್? ಈಗ ಅಪೋಸಿಟ್ ಯಾರು ಸ್ಪರ್ಧೆ ಮಾಡಿದರೆ ಅನ್ನಕ್ಕಿಂತ ನಮ್ಮ ಅಭಿವೃದ್ಧಿಯ ಒಂದು ಅಧಿಕಾರದ ಒಂದು ಸಂದರ್ಭದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಜಿಲ್ಲೆಗೆ ನಾವೇನ್ ಮಾಡಿದ್ವಿ, ಆ ಪಾಸಿಟಿವ್ ಥಾಟ್ಸ್ಗಳನ್ನ ನಮ್ಮ ಮತದಾರರ ಮುಂದಿಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಅಂತ ತಾವು ಸಂಬೋಧನೆ ಮಾಡಿದ್ರಿ, ಒಬ್ಬ ರೈತ ನಾಯಕ, ಒಬ್ಬ ಯಡಿಯೂರಪ್ಪನವರ ಒಬ್ಬ ಪುತ್ರನಾಗಿ ನಾನು, ಮತ್ತೆ ಒಬ್ಬ ಬಿಜೆಪಿ ರಾಜ್ಯಾಧ್ಯಕ್ಷರ ಒಬ್ಬ ಮಗನಾಗಿ ನಾನು, ಮತ್ತೆ ನಾನು ಕೂಡ ಒಂದು ವಿದ್ಯಾರ್ಥಿಯ ದೆಸೆಯಲ್ಲಿ ಒಬ್ಬ ಸೆನೆಟ್ ಮೆಂಬರ್ ಆಗಿ, ಪುರಸಭೆ ಸದಸ್ಯನಾಗಿ, ಶಾಸಕನಾಗಿ, ಸಂಸತ್ ಸದಸ್ಯನಾಗಿ, ಈ ರೀತಿ ಒಂದು ತಳಮಟ್ಟದ ಒಬ್ಬ ಕಾರ್ಯಕರ್ತನ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಸಹಜ ತಂದೆಯವರ ಆಶ್ವಾದ, ಅವರ ಹೆಸರು ಕೂಡ ನನಗೆ ಆಶ್ವಾದವಾಗಿ ನನಗೆ ಪರಿಣಾಮ ಬೀರುತ್ತೆ, ಮತ್ತೆ ಪಕ್ಷದ ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರ ಈ ಒಂದು ಗೆಲುವಿನ ದಿಕ್ಕಿನಲ್ಲಿ ನಾನು ತೆಗೆದುಕೊಂಡು ಹೋಗುತ್ತೆ ಅಂತೇಳಿ ಅತ್ಯಂತ ವಿಶ್ವಾಸ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯಮಂತ್ರಿಯವರ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತ ನಾಯಕ ರೈತರಾದಂತಹ ಯಡಿಯೂರಪ್ಪ ಅವರ ಪುತ್ರ ಅಂತ ಗುರುತಿಸ್ಕೊಳ್ಳೋದಕ್ಕೆ ಎಷ್ಟು ಇಷ್ಟಪಡ್ತೀನಿ. ಅವರ ಕಾರ್ಯಗಳು ಮತ್ತೆ ಆರಂಭದಿಂದಲೂ ಕೂಡ ರಾಜಕೀಯದಲ್ಲಿ ಬಂದಂತಹ ಬೆಳವಣಿಗೆಗಳು ಮತ್ತೆ ಕಾರ್ಯಕರ್ತರ ಶ್ರಮದಿಂದ ನಮಗೆ ಗೆಲ್ಲುವ ವಿಶ್ವಾಸ ಇದೆ ಅಂತ ರಾಘವೇಂದ್ರ ಅವರು ಹೇಳ್ತಾ ಇದ್ದಾರೆ.